ಎಲ್ಲಾ ಗ್ರಾಮ ಪಂಚಾಯತಿಗಳ ಮತ ಬಾಂಧವರಿಗೆ ಮುಖಂಡರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇವತ್ತು ಏನಾದರೂ ಕೂಡ ನನ್ನ ಗೆಲುವು ಆಗಿದೆ ಅಂದ್ರೆ ಆ ಗೆಲುವಿಗೆ ಕಾರಣೀಭೂತರು ಟಿಕೆಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಎಲ್ಲ ನನ್ನ ಮಂದಿ ನಾನು ಯಾವತ್ತು ಕೂಡ ನಿಮ್ಮ ಋಣವನ್ನ ನಿಮ್ಮ ಪ್ರೀತಿಯನ್ನ ನಿಮ್ಮ ವಿಶ್ವಾಸವನ್ನ ಮರೆಯೋದಿಲ್ಲ ಇವತ್ತಿದ್ದ ಕಷ್ಟಕಾಲದಲ್ಲಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ದ ಅನೇಕ ಮುಖಂಡರು ಎಲ್ಲ ಕೂಡ ಒಂದಾದರೂ ಕೂಡ ಎಸ್ಎನ್ ನಾರಾಯಣ ಸ್ವಾಮಿ ಮಾಡುತ್ತಕ್ಕಂತ ಅಭಿವೃದ್ಧಿ ಪರವಾಗಿ ನಿಮ್ಮ ಪರವಾಗಿ ನಾವು ಇದ್ದೇವೆ ಅಂತ ಹೇಳಿ ಈ ಕೇಳಿ ಬಗದ ನೀವೆಲ್ಲ ಕೆಲಸಿದಿರಲ್ಲ ನಿಮ್ಮ ಪಾದಗಳಿಗೆ ಮತ್ತೊಮ್ಮೆ ಅನಂತ ಅನಂತ ನಮಸ್ಕಾರ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಏ ಸುನ್ನರಪ್ಪ ಅಲ್ಲೆಲ್ಲ ಕೂರಿಸೋ ನಾಗಗಡೆ ಮಾಡ್ತಾರೆ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿ ಬಂಧುಗಳೇ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇತ್ತು ಭ್ರಷ್ಟಾಚಾರ ಕೂಡಿದ ಅಧಿಕಾರ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗ್ತಾ ಇರಲಿಲ್ಲ ಸರ್ಕಾರದಿಂದ ಕೇವಲ ಪ್ರತಿ ಕಚೇರಿಯಲ್ಲೂ ಕೂಡ ಗಲ್ಲಿ ಗಲ್ಲಿಯಲ್ಲೂ ಕೂಡ ಬ್ರೋಕರ್ಗಳ ಹಾವಳಿ ಈ ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಮ್ಮವರ ಕೇವಲ ಅಚಾತುರ್ಯದಿಂದ ಮಹಾತಯ ಅಧ್ಯಕ್ಷರಾಗಿಬಿಟ್ರು ಅಧ್ಯಕ್ಷ ಆದ್ಮೇಲೆ ಕಾಂಟ್ರಾಕ್ಟರ್ ಅವರೇ ಬೋಗಸ್ ದೇವೋಟು ಅವರದೇ ಈ ಖಾತೆಗಳು ಅವರೇ 15 ಹಣಕಾಸು ಯೋಜನೆ ಎಲ್ಲಾ ಕಾಮಗಾರಿಗಳ ಇಷ್ಟಬಂದಂಗೆ ಮಾಡ್ಕೊಂಡ್ರು ನಾವಿವತ್ತು ಈ ಭಾಚ್ಯತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಇವತ್ತು ಅಧಿಕಾರವನ್ನ ಪಡೆಯಲಿಕ್ಕೆ ಆಗದೆ ಈ ಪಂಚಾಯತಿ ಕೂಡ ಭ್ರಷ್ಟ ಪಂಚಾಯತಿಯಾಗಿ ಮಾರ್ಪಟ್ಟಿದೆ ಇವತ್ತು ಈ ಪಂಚಾಯತಿಯಲ್ಲಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವುದಾದರೂ ಕೂಡ ಅತಿ ದೊಡ್ಡ ಪಂಚಾಯತಿ ಇದೆ ಅಂದ್ರೆ ಅದು ಡಿಕೆಹಳ್ಳಿ ಪಂಚಾಯತಿ ಮಾತ್ರ ನಾವು ಇವತ್ತು ಈ ಪಂಚಾಯತಿಯಲ್ಲಿ 30 ಸದಸ್ಯರ ಸಂಖ್ಯಾ ಬಲವನ್ನು ಹೊಂದಿದ್ದೇವೆ ಕಾಂಗ್ರೆಸ್ ನಲ್ಲಿ ಸರಿ ಸುಮಾರು 20 ಕ್ಕೂ ಮೇಲ್ಪಟ್ಟು ಸದಸ್ಯರಿದ್ದಾರೆ ಹಾಗೆ ವಿಶ್ವಾಸ ಇದೆ ಕಳೆದ ಬಾರಿ ಅಚಾತುರಿ ಆಗಿರಬಹುದು ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಖಂಡಿತವಾಗಲೂ ಕೂಡ ನಮ್ಮೆಲ್ಲ ಸದಸ್ಯರು ಕೂಡ ಈ ಬಾರಿ ಮೋಸ ಮಾಡದೆ ನಮ್ಮ ಮಟ್ಟಿಗೆ ನಿಂತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನ ಮಾಡ್ತಾ ಇರೋ ವಿಶ್ವಾಸ ನನಗಿದೆ ಹೇಳಬಹುದು ಇವತ್ತು ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಸರ್ಕಾರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಭದ್ರವಾಗಿದೆ ಹಿಂದೆ ನಾವು ಏನು ಪ್ರಣಾಳಿಕೆಯಲ್ಲಿ 5 ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳಲ್ಲಿ ಕೇವಲ 2 ತಿಂಗಳಲ್ಲಿ 3 ಭರವಸೆಗಳನ್ನು ಪೂರೈಸಿದ್ದೇವೆ ಇನ್ನೂ ಕೂಡ 3-4 ತಿಂಗಳಲ್ಲಿ ಬಾಕಿ ಉಳಿದಿರತಕ್ಕಂತ 2 ಭರವಸೆಗಳನ್ನು ಕೂಡ ಪೂರೈಸುತ್ತೇವೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ನುಡಿದಂತ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಾಬಾ ಬಿಜೆಪಿ ಅವರಿಗೆ ತಡಕಡಕಾಗ್ತಾ ಇಲ್ಲ ಅವರು
2018 610 ಭರವಸೆಗಳನ್ನು ಕೊಟ್ಟರು ಎಷ್ಟು 610 ಭರವಸೆಗಳು ಈಡೇರಿಸಿದ್ದು ಮಾತ್ರ 4 ವರ್ಷಗಳಲ್ಲಿ ಕೇವಲ 30 ಇವರಿವತ್ತು ನಮ ಬುದ್ಧಿ ಹೇಳ್ತಾರೆ ಬಿಜೆಪಿ ಅವರಿ ಬುದ್ಧಿ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ ಇಂದೆ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ ನಾವು ಅನೇಕ ಹಿಡುಸಿಸ ತಗೊ ಬಂದಿದ್ವಿ ನಾವು ನೀವು ಮೋದಿ ಅವರು ಬಂದು 9 ವರ್ಷ ಆಯ್ತು ರೈತರ 9 ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ನೀವು ಜೊತೆಗೆ ರೈತರ ಮೇಲೆ ಯಾರು ಎಪಿಎಂಸಿ ಕಾಯ್ದೆ ವಾಪಸ್ ತಗೋಬೇಕು ರೈತರಿಗೆ ಮಾರಕವಾಗಿರತಕ್ಕಂತ ಕಾಯ್ದೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿ ತಿಂಗಳಾನುಗಟ್ಟಲೆ ಧರಣಿ ಮಾಡಿದ್ರು ಕೂಡ ಕಿವಿ ಕಣ್ಣು ಕಾಣದ ಮೋದಿ ಅವರ ಸರ್ಕಾರ ರೈತರಿಗೆ ಬೆಲೆ ಕೊಡಲಿಲ್ಲ ಆ ಧರಣಿಯಲ್ಲಿ ಸುಮಾರು 16 ರೈತರು ತಮ್ಮ ಜೀವವನ್ನ ಕಳೆಕೊಂಡ್ರು ಜೊತೆಗೆ ಒಬ್ಬ ಮಂತ್ರಿ ಮಗ ಧರಣಿ ಮಾಡುತ್ತಿದ್ದ ರೈತರ ಮೇಲೆ ಕಾರನ್ನ ಹತ್ತಿಸಿ ಸುಮಾರು 5-6 ಜನರನ್ನ ಸಾವಿಗೆ ಕಾರಣ ಇದು ಬಿಜೆಪಿ ಸರ್ಕಾರದ ಭ್ರಷ್ಟ ಕರ್ಮಕಾಂಡ ಮೋದಿ ದಾಗತಿ ಆದರೆ ಈ ರಾಜ್ಯದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಯಡಿಯೂರಪ್ಪ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರ ತೊಲಗಿ ತೊಳಗಿಸಿಕೊಂಡು ಇಡೀ ಸಮಾಜವನ್ನ ರೈತರನ್ನ ವ್ಯಾಪಾರಸ್ಥರನ್ನ ಉದ್ಯೋಗ ಮಾಡತಕ್ಕಂತವರನ್ನ ಆಳುಗಿರುವ ಕೆಲಸವನ್ನ ಮಾಡಿದ್ದು ಇದೇ ಬಿಜೆಪಿ ಸರ್ಕಾರ ಇವತ್ತು ಹೇಳ್ತಾರೆ ಬಿಜೆಪಿ ಅವರು ಅಷ್ಟೆಲ್ಲ ರಾಜ್ಯಕ್ಕೆ ಹೋಗಬೇಡಿ ನನ್ನ ತಾಲೂಕಿನಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ನಾವೆಲ್ಲ ಬಿಜೆಪಿ ಮುಖಂಡರು ಮೋದಿ ಅಭಿಮಾನಿಗಳು ಅಂತ ಹೇಳತಕ್ಕಂತ ಈ ಭಕ್ತರಿದ್ದಾರಲ್ಲ ನನ್ನ ಚುನಾವಣೆಯಲ್ಲಿ ಬೆಳಗ್ಗೆ ನೋಡ್ತೀನಿ ಭಕ್ತರೆಲ್ಲ ಮಾಯ ಯಾರು ಶಾಲೋ ಕೊಡ್ತರು ಕೇಸರಿ ಶಾಲೋ ಅವರೆಲ್ಲ ಕೂಡ ಹಸಿರು ಶಾಲ ಪರಿವರ್ತನೆ ಆಗಿಬಿಟ್ಟಿದ್ದಾರೆ ಬೆಳಗ್ಗೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬಿಜೆಪಿ ಅವರು ಜೆಡಿಎಸ್ ಗೆ ಮತ ಹಾಕಿದ್ರು ಇದಾನೆ ಪಕ್ಷ ಸಿದ್ಧಾಂತ ಇದಾನೆ ಪಕ್ಷದ ಗೌರವ ನಿಮಗೆ ಏನಾದ್ರು ಮಾನ ಮರೆದಿದ್ಯಾ ಇವತ್ತು ಅನೇಕ ಪಂಚಾಯಿತಿಗಳಲ್ಲಿ ಅನೇಕ ಮೆಂಬರ್ ಗಳಿಗೆ ಆಸೆ ಹುಟ್ಟಿಸಿ ನಮ್ಮ ಪಂಚಾಯಿತಿ ಮಾಡ್ಕೋಬೇಕು ನಮ್ಮ ಪಂಚಾಯತ್ ಹೋಗ್ತಾ ಇದ್ದೀರಿ ನಿಮ್ಮ ಪಂಚಾಯಿತಿ ಮಾಡ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ನೀವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಆಡಳಿತ ಬಂದರೆ ಹೆಚ್ಚಿನ ಅನುದಾನ ಪ್ರೋತ್ಸಾಹ ಕೊಡಿಸಿ ಆ ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ಅನ್ಕೊಂಡಿದ್ರು ನೀವು ಹಿಂದೆ ಬಿಜೆಪಿ ಹಾದಿನಲ್ಲಿದ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿಗಳ ಬೋಗಸ್ ಖಾತೆಗಳಾಗಿದೆ ಯಾವ್ಯಾವ ಗ್ರಾಮ ಪಂಚಾಯತಿಗಳ ಬೋಗಸ್ ಬಿಲ್ ಮಾಡಿದ್ದಾರೆ 15ನೇ ಹಣಕಾಸು ಆಯ್ತಿಯಾಗಿ ಎಲ್ಲೆಲ್ಲಿ ಹಣ ಲೋಪ ಆಗಿದೆ ಎಲ್ಲವನ್ನು ಕೂಡ ತನಿಖೆ ಮಾಡಿಸ್ತೇನೆ ಇವತ್ತು ನಾನು ನನ್ನ ತಾಲೂಕಿಗೆ ಬಂಗಾರಪೇಟೆ ಕೋಲಾರ ಮಹಾಲೂರು ತಾಲೂಕಿಗೆ ಕುಡಿಯೋ ನೀರು ಕೊಡತಕ್ಕಂತ ಯೋಜನೆ ಏನು 10 ವರ್ಷಗಳಿಂದ ಕಷ್ಟಪಟ್ಟು ಡ್ಯಾಮ್ ಕಟ್ಟಿದೆ ಆ ಯೋಜನೆಯಲ್ಲಿ ಇವತ್ತು ಬಿಜೆಪಿ ನಾಯಕರುಗಳು ಅಧಿಕಾರಿಗಳು ಕಾಂಟ್ರಾಕ್ಟರ್ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿಯನ್ನ ಆ ಯೋಜನೆ ಅಪ್ಪಣಿಸಿದ್ದಾರೆ ಆ ಬಗ್ಗೆ
ಮುಖ್ಯಮಂತ್ರಿಗಳು ತನಿಖೆ ಮಾಡಲಿಕ್ಕೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟತೆ ಇಲ್ಲದೆ ಜನಗಳಿಗೆ ಹತ್ತಿರವಾಗಿ ಕೆಲಸ ಮಾಡತಕ್ಕಂತದ್ದು ಕಾಂಗ್ರೆಸ್ ಸರ್ಕಾರ. ಪಾಪ ಹಿಂದೆ ಜೆಡಿಎಸ್ ಮುಖಂಡರು ವಿಶೇಷವಾದ ಅಲ್ಪಸಂಖ್ಯಾತರು ಜೆಡಿಎಸ್ ಸಕಲರ ಪಾರ್ಟಿ ಮತ ಹಾಕ್ಬಿಟ್ರು. ಇವತ್ತು ಕುಮಾರಸ್ವಾಮಿಯವರು ಕುಮಾರಣ್ಣ ಬಿಜೆಪಿ ಬಾಯಿ 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 ಬೋಲ್ಯ ಹೇ ಬಾಯೋ ಬೆಗನೋ ಜೆಡಿಎಸ್ ಗೂ ಓಟ್ ಬತ್ತನೈದಲ್ಲ ಜೆಡಿಎಸ್ ಓಲೆ ಬಿಜೆಪಿ ಕಾಯ್ ಭೀತಿ ಮೈ ಬೋಲ್ಕೆ ಸೌ ಬಾರ್ ಬೋಲ್ಯ ಮೇಡಬಾ ಸುನೇನಿ ಅಪ್ ಕುಮಾರಣ್ಣ ಸಹಜ ಅಧಿಕಾರ ರಾಜಕಾರಣದಲ್ಲಿ ಪರಸ್ಪರ ಹೊಂದಾಣಿಕೆ ಮಾಡಿಕೊಡ್ತಕ್ಕಂಥದ್ದು ಸಹಜ. ಏನ್ ಸಹಜ? ಅವತ್ತು ನೀವು ಹೇಳಿದ ಮಾತನ್ನ ಚುನಾವಣೆಯಲ್ಲಿ ಏನಾದ್ರು ಕೂಡ ನಾನು ಬಿಜೆಪಿ ಒಟ್ಟಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಮುಸಲ್ಮಾನರು ಒಂದೋಟ ಹಾಕ್ತಾ ಇರಲಿ. ಓಟ್ಗೋಸ್ಕರ ನಾಟಕ ಮಾಡ್ತೀಯ ಕುಮಾರಣ್ಣ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದುಳಿದರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ದಲಿತರ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಿಂತು ಕೆಲಸ ಮಾಡ್ತಾರೆ. ನಾವು ಕಾಂಗ್ರೆಸ್ನವರು ಯಾವುದೇ ರೌಡಿಸಂಗೆ ದಬ್ಬಾಳಿಕೆಗೆ ಗೂಂಡಾಗಿರಿಗೆ ಭಯಪಡುವಂತ ಪ್ರಶ್ನೆ ಸಮಾಜಘಾತಕ ಶಕ್ತಿಗಳು ಸಮಾಜದಲ್ಲಿ ಯಾರೇ ಆಗಲಿ ದಬ್ಬಾಳಿಕೆ ಗೂಂಡಾಗಿರಿ ರೌಡಿಸಂ ಇಂತ ಕೆಲಸಗಳಲ್ಲಿ ಯಾರು ತೊಳಿತೀರೋ ನೀವೆಲ್ಲವನ್ನೂ ಪಕ್ಷ ಬಡಿತೇವೆ. ನಮ್ಮ ತಾಲೂಕಿನಲ್ಲಿ ಒಂದು ಘಟನೆ ಆಗಬಾರ್ದಾಗಿ ನನ್ನ ತಾಲೂಕಿನ ಬೋಡೂರ್ಕಿ ಗ್ರಾಮದಲ್ಲಿ ಒಂದು ಸುವರ್ಣೀಯ ಜಾತಿಯ ಹೆಣ್ಣುಮಗಳನ್ನ ದಲಿತ ಯುವಕ ಗಣರಾಜ್ಯೋತ್ಸವ ಪ್ರೀತಿ ಮಾಡಿದ ಅಂತೇಳಿ ತಂದೆ ಕೃಷ್ಣಮೂರ್ತಿರವರು ಮಗಳನ್ನ ಕತ್ತುಗಿಸಿ ಅಮಾನುಕವಾಗಿ ಸಾಯಿಸಿ ಮರ್ಯಾದೆ ಹತ್ಯೆಯನ್ನು ಮಾಡ್ತಾನೆ. ನಾನು ಈ ಬಗ್ಗೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಗೃಹಮಂತ್ರಿಗಳನ್ನು ಭೇಟಿ ಮಾಡಿ ವಿಧಾನಸಭೆಯಲ್ಲಿ ಗೃಹ ಸಚಿವರ ಗಮನವನ್ನು ಸೆಳೆದು ಆ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡಬೇಕು. ಆ ಕುಟುಂಬದಲ್ಲಿ ಯಾರಿಗಾದರೂ ಕೂಡ ಉದ್ಯೋಗ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ವಿಶೇಷವಾದ ಅನುದಾನವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಗೃಹಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಅದಕ್ಕೆ ಅವರ ಸಹಾರತ್ಮವಾಗಿ ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ನನ್ನೊಟ್ಟಿಗೆ ಸಹಕರಿಸುವುದಾಗಿ ಕೂಡ ಹೇಳಿದೆ. ಮತ್ತು ಗ್ರಾಮದಲ್ಲಿ ಶಾಂತಿವನ ನಿರ್ಮಾಣ ಮಾಡಬೇಕು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಅಂದಿನ ನಾಗಾಯಿತು ಹಿಲ್ ತನಕ ಕೂಡ ಏರ್ಪಾಡು ಮಾಡಿದ್ದೇವೆ. ನಾನು ಅವರನ್ನ ಭೇಟಿ ಮಾಡಲಿಕ್ಕೆ ನನ್ನ ಮುಖ್ಯಮಂತ್ರಿಗಳು ಮಂತ್ರಿ ಒಟ್ಟಿಗೆ ಭೇಟಿ ಮಾಡಬೇಕು ಅಂತೇಳಿ ಅವರ ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ಮುಗಿದ ನಂತರ ನನ್ನ ಸರ್ಕಾರದ ಮಂತ್ರಿಗಳೊಟ್ಟಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಆ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ನಾನು ಮಾಡುತ್ತೇನೆ. ಇಷ್ಟೇ ಅಲ್ಲ, ನಮ್ಮ ಸರ್ಕಾರ ಇವತ್ತೇನು ಗಡಿಭಾಗದಲ್ಲಿ ಬಿಇಎಂಎಲ್ ವೇಸ್ಟ್ ಲ್ಯಾಂಡ್ ಇದೆಯಲ್ಲ, 1,000 ಎಕರೆಯಲ್ಲಿ ಇಂಡಸ್ಟ್ರಿ ಮಾಡೋದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈ ಬಜೆಟ್ನಲ್ಲಿ ಪಕ್ಕದ ಶಾಸಕರಾಗಿರ್ತಕ್ಕಂಥ ಸಹೋದರಿ ರೂಪಕಲಾ ಶಶಿಧರ್ ಅವರು, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗೌಡರು ನಮ್ಮೆಲ್ಲರ ಒಂದು ಕಷ್ಟದ ಪ್ರತಿಫಲವಾಗಿ ಇವತ್ತು ಸರ್ಕಾರ ಇಲ್ಲಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ 1,000 ಎಕರೆ ಮಂಜೂರಾಗಿದೆ. ಇನ್ನು ರೂಪಕಲಾ ಮೇಡಮ್ ಅವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ನಿರ್ಮಾಣ ಮಾಡಿ ಎಲ್ಲ ಯುವಕರಿಗೆ
ಉದ್ಯೋಗ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಜೆಡಿಎಸ್ ತರಾಗಿ ಎಣ್ಣೆ ಕೊಡ್ಸೋದು ಗಾಂಜಾ ಕೊಡ್ಸೋದು ನಾವು ಮಾಡೋದಿಲ್ಲ. ನಾವು ಅವರ ಬದುಕಿಗೆ ಬದ್ಧತೆಯಿಂದ ಮಾಡ್ತಕ್ಕಂಥವ್ರನ್ನ ಪಾಪ ಇನ್ನೂ ಹೇಳ್ತೀನಿ ಬಿಜೆಪಿ ಅವರಿಗೆ. ಪಾಪ ಯಾರೋ ಮಹಾನ್ ಭವನ ಹೇಳಿದಾನೆ ಕೋಲಾರದಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಲಿ ಅಂತ. ಅಯ್ಯ ಮುಟ್ಟಾಳ, ನನ್ನ ಜನ ನಮ್ಮ ಸೇವೆ ಮಾಡಪ್ಪ ಅಂತೇಳಿ ನನ್ನನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದಾರೆ. ಓ ಮುಟ್ಟಾಳಣ್ಣ, ನಿನ್ನೆಂದು ಕೂಡ ನಾಲ್ಕು ವರ್ಷಗಳಿಂದ ಗೆಲ್ಲಿಸಿದ್ರು ಈ ಕೋಲಾರ ಜಿಲ್ಲೆಗೆ ಮೂರು ನಾಮ ಹಾಕ್ಬಿಟ್ಟೇನೆ. ಇವತ್ತು ನಾನು ಇಲ್ಲಿದ್ದೀಯ, ನನ್ನ ಅಗತ್ಯ ಇಲ್ಲ. ಮೊದಲು ನಿನಗೆ ಟಿಕೆಟ್ ಕೊಡ್ತಾರ ಫಸ್ಟ್ ನೋಡ್ಕೋ. ಕೋಲಾರ ಜಿಲ್ಲೆ ಜೆಡಿಎಸ್ ನೊಂದಿಗೆ ಬಾಯಿ 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 ಆಗ್ತಾರೆ. ಆ ಅವ್ರು ಬಾಯಿ ಬಾಯಿ ಆದ್ರೆ ಮನಸ್ವಾಮಿ ಟಿಕೆಟ್ ಇದೆಯಾ? ಮನಸ್ವಾಮಿ ನಿನ್ನ ನಾಲಿಗೆ ಮೇಲೆ ಹಿಡಿದಂತ ಮಾತುಗಳು, ನಿನ್ನ ತುರಂಕಾರ, ನಿನ್ನ ನಡವಳಿಕೆಯಿಂದ ಇವತ್ತು ಜನ ಬೇಸತ್ತಿದ್ದಾರೆ. ನನ್ನ ಹೆಸರನ್ನು ಹೇಳುವ ಮಾತಲ್ಲ, ನಿನಗೆ ಮುಂದಿನ ಚುನಾವಣೆಯಲ್ಲಿ ನೀನು ವಿರುದ್ಧವಾಗಿ ಹೆಸರನ್ನ ಅಗತ್ಯ ಇಲ್ಲ. ಒಬ್ಬ ಕಾಂಗ್ರೆಸ್ನಿಂದ ಸಾಮಾನ್ಯ ಕಾರ್ಯಕರ್ತರು ನಿಲ್ಲಿಸಿದ್ರು ಕೂಡ ನಿನ್ನ ಮುಂದೆ ಎದುರಾಗಿ ನಾವು ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಬಿಡಿ. ಅದನ್ನು ಮುಗಿದೋಗಿರೋ ಕತೆ, ಅದೊಂದು ಮುಗಿಸ್ಬೇಕು. ನಾವು ಅದ್ರ ಬಗ್ಗೆ ಮಾತಾಡೋಕತ್ತೇ ಇಲ್ಲ. ನಿಮಗೆ ಇಷ್ಟೇ ಹೇಳ್ತೀನಿ, ಇದು ಭಾಷಣ ಮಾಡೋ ವೇದಿಕೆ ಇಲ್ಲ. ಆದ್ರೆ ಹೇಳ್ತೀನಿ, ಈ ಐದು ಪಂಚಾಯತಿಗಳು ತಾಲೂಕಿನ ಎಲ್ಲಾ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರೆ ನಿಮಗೆ ಈ ಬಾರಿ ಹೆಚ್ಚಿನ ಸವಲತ್ತುಗಳು ಸಿಗ್ತವೆ. ಕಾಂಗ್ರೆಸ್ ಸರ್ಕಾರ ಇದೆ, ಅದನ್ನ ಬಳಸ್ಕೋಬೇಕು ಅಂತ ವಿನಂತಿ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ 10 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮ ಗೋಪಾಲ್ ರೆಡ್ಡಿ ಅವರ ಕುಟುಂಬದವರು ಸರ್ವರಿಗೂ ಒಳ್ಳೆಯದಾಗ್ಲಿ, ನಾನು ನನ್ನ ಭಾವಚಂದ್ರಿಗೆ ಧನ್ಯವಾದ ಹೇಳಬೇಕು ಅಂತೇಳಿ ನನ್ನನ್ನು ಸೇರಿಸಿಕೊಂಡು ನನಗೂ ಊಟ ಹಾಕಿ ಕರೆದಿದ್ದಾರೆ. ನಾನು ಊಟ ಮಾಡ್ಕೊಂಡು ಬಂದಿದ್ದೆ. ಹಂಗಾಗಿ ಇದು ಭಾಷ ವೇದಿಕೆ ಅಲ್ಲ, ಇಷ್ಟೇ ಹೇಳ್ತೀನಿ. ಇವತ್ತು ಈ ಭಾಗದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಪಾಲ್ ರೆಡ್ಡಿ ಅವರು ಆಕಾಂಕ್ಷಿಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಪಕ್ಷ ತೀರ್ಮಾನ ಮಾಡಿ ಅವರಿಗೆ ಅವಕಾಶ ಮಾಡಿಕೊಟ್ರೆ ಈ ಐದು ಪಂಚಾಯತಿಗಳ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ನೋಡಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಪ್ಪ ಅಂದ್ರೆ ಗೋಪಾಲ ಸದಾ ಹಸನ್ಮುಖಿ, ಏನಾದರೂ ಬೈದ್ರು ನಗಿತಾರೆ, ಹೊಗಳಿದ್ರು ನಗಿತಾರೆ. ಅವರು ಪ್ರಸ್ತುತ ಗೌತಮ್ ಅವರು ಇದಿಬ್ಬರು ಯಾವಾಗ ನಗಿತಾ ಇರ್ತಾರೆ ನನಗೆ ಗೊತ್ತಾಗಲ್ಲ. ಡಿಫ್ರೆನ್ಸ್ ಯಪ್ಪ ಸಿರಿಸಿನೇ ಇರ್ಪಾರೆ. ಅದ ಸೀಗಡೆ ಕತ್ಕೊಡು ಬನ್ನಿ, ನಾ ಸಿಕ್ಕಿದ್ ತುಂಬ ಕಮ್ಮಿ, ಏನ ಅಂದ ಮಾತು ತೊಳಬಿಡ್ತಾರೆ ನಾಳೆ ಒಂದು. ಅದಾದ್ರೆ ಹಂಗಾಗಿ ನಾನು ನಿಮ್ಮ ಮಟ್ಟಿಗೆ ಸದಾಕಾಲ ಇರ್ತೇನೆ. ನೀವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ತಿರಬೇಕು. ಜೆಡಿಎಸ್ ಬಿಜೆಪಿ ಕತೆ ಈ ಕಾನ್ಫರೆನ್ಸ್ ಅಲ್ಲಿ ಮುಗಿದೋಗಿದೆ. ಎಲ್ಲೋ ವೀಕ್ ಇರೋ ಕಡೆ ಒಬ್ಬರನ್ನ ಇಬ್ಬರನ್ನ ದುಡ್ಕೊಂಡಾಗ ಅಧ್ಯಕ್ಷ ಆದಷ್ಟು ಆಗ್ಬೋದು, ಅಷ್ಟು ಮಾತ್ರ ಅವರೇನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಪ್ರತಿ ಔತಣಕೂಟವನ್ನ ಗೋಪಾಲ ರೆಡ್ಡಿ ಅವರು ರಾಮಣ್ಣ ಅವರು ಮಾಡಿ ನನಗೆ ವಿಶೇಷವಾಗಿ ಬೆಳ್ಳಿ ಕಿರೀಟ ಕದೆ ಕೊಟ್ಬಿಟ್ಟಿದ್ದಾರೆ ಕಚ್ಚಾರ. ಅದೇಮಿಟ್ಟು ತೆಳ್ಳೆ ಕತ್ತಿಸ್ತೆ ಬರೋದು ಬಾಧೆ ಕಾಂಪಸ್ತಿ ಹತ್ತಿಸ್ತಾ ತಿಸಲಕ್ಕಿ ಹೇಳ್ಬಿಡದ. ಆದರೂ ಕೂಡ ವಿಶ್ವಾಸಪೂರ್ವಕವಾಗಿ ನಿಮ್ಮ ಪ್ರೀತಿಯ ಕಾಣಿಕೆಯಾಗಿ ನಿಮ್ಮ ಉಡುಗೊರೆಯನ್ನ
ಖಂಡಿತ ವಾಗ್ಲೂ ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ. ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ, ವ್ಯಾಪಾರದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಭಗವಂತ ಸಕಲವನ್ನು ಕೂಡ ನಿಮಗೆ ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾದ ಗಣ್ಯರು, ಈ ಭಾಗದ ಸದಸ್ಯರು, ನೀವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮ ಒಗ್ಗಟ್ಟು ಮುಂದುವರಿಯಲಿ. ಈ ಬಾರಿ ಡಿಕೆಹಳ್ಳಿ, ಚಿನ್ನಕೋಟೆ, ದೊಡ್ಡ ವಲಗಮಾದಿ, ಕೆಸರನಹಳ್ಳಿ, ಮಾಗೊಂದಿ ಪಂಚಾಯತಿಗಳಲ್ಲಿ, ಗಟ್ಟಕಾಮನಹಳ್ಳಿ ಪಂಚಾಯತಿಗಳಲ್ಲಿ ಉಣುಕುಂದ ಈ ಭಾಗದಲ್ಲಿ ನೀವೆಲ್ಲ ಕೂಡ ಕಾಂಗ್ರೆಸ್ ಪಸಬ್ದನ್ನು ಆರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಎಲ್ಲ 5 ಪಂಚಾಯತಿಗಳ ಮುಖಂಡರಿಗೂ ಮತ್ತು ಮತದಾರರಿಗೂ ಕೃತಜ್ಞತೆ ಸಭೆ ಏರ್ಪಡಿಸಿದ್ದೀವಿ. ಆ ಕೃತಜ್ಞತೆ ಹೇಳೋದೇ ಈ ಸಭೆಯ ಉದ್ದೇಶ. ಮತ್ತು ಅದರ ಜೊತೆಗೆ ಔತಣ ಕೂಡ ಏರ್ಪಡಿಸಿದ್ದೀವಿ. ಸುಮಾರು 4,000-5,000 ಜನಕ್ಕೆ ಔತಣ ಕೂಡ ಏರ್ಪಡಿಸಿದ್ದೀವಿ. ಎಲ್ಲ ಸವಿದು ನಮ್ಮ ಶಾಸಕರಿಗೆ ಆಶೀರ್ವಾದ ಮಾಡಿ ಹೋಗಬೇಕು ಅಂತೇಳಿ ನಾವು ಮನವಿ ಮಾಡಿ ಶಾಸಕರು. ನಾನು ಖಂಡಿತ ನಾನು ಪ್ರಬಲವಾಗಿ ನಾನು ಟಿಕೆಟ್ ಆಕಾಂಕ್ಷಿಸಿದ್ದೀನಿ, ಕೊಳ್ಳೇಬೇಕಂತ ನಾವು ಒತ್ತಾಯಿಸಿದ್ದೀವಿ. ಅವರು ಹೈಕಮಾಂಡ್ ಏನು ತೀರ್ಮಾನ ಬದ್ಧ, ಅವ್ರು ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಮ್ಮ ಬದ್ಧ ಕೊಟ್ಟರು. ನಾವು ಒತ್ತಿನಲ್ಲಿ ಕಾಂಗ್ರೆಸ್ಸಿಗೆ ಜನರಿಗೆ ಏನು ಹೇಳ್ತೀರಿ ಸರ್? ಜನರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಸರ್. ನಮಗೆ ನನ್ನ ನಂಬಿ ನನ್ನ ಮುಖಂಡತ್ವಕ್ಕೆ ಬಿಟ್ಟಿದ್ರು 5 ಪಂಚಾಯತಿ. 5 ಪಂಚಾಯತಿನ ನಾನು ಲೀಡ್ ತರಿಸಿದ್ದೀನಿ. ಆ ಒಂದು ಉದ್ದೇಶಕ್ಕೆ ನಾನು ಎಲ್ಲರಿಗೂ ಒಂದು ಔತಣ ಕೂಡ ಏರ್ಪಡಿಸಿ ಮತ್ತು ನಮ್ಮ ಶಾಸಕರಿಗೆ ಇಲ್ಲಿಂದಲೇ ನಾವು ಜಯ ಗಳಿಸಿ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಅದಕ್ಕೆ ಈ 5 ಪಂಚಾಯತಿನ ಕರೆದು ಒಂದು ಔತಣ ಕೂಡ ಏರ್ಪಡಿಸಿ ಮತ್ತು ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ನಾವು ಇದೊಂದು ಕೃತಜ್ಞತೆ ಸಭೆ ಅಂತೇಳಿ ಮಾಡಿದ್ವಿ ಸರ್. ಡಿಕೆ ಹಳ್ಳಿ ಸರ್, ನಮ್ಮ ಲಾಸ್ಟ್ ಇಯರ್ನು ಏನೋ ಒಂದು ಹೆಚ್ಚು ಕಮ್ಮಿ ಆಗಿತ್ತು. ಎಲ್ಲ ನಮ್ಮ ಸದಸ್ಯರಿಗೆ ಒಳ್ಳೆ ಬುದ್ಧಿ ಬಂದಿದೆ. ಈ ಸಾರಿ 100% ನಾವು ವಿನ್ ಆಗ್ತೇವೆ ಸರ್. ಒಟ್ಟಿಗೆ ನಮ್ಮ ಒಟ್ಟಿಗೆ ಇದ್ದಾರೆ ಸರ್. ಈಗ ಎಲ್ಲ ಎಲ್ಲೆಲ್ಲಿ ಹೋಗಿದ್ರೆ ಎಲ್ಲ ವಾಪಸ್ ಬಂದಿದೆ. ಟೋಟಲ್ ಈಗ 22 ಜನ ನಮ್ಮ ಕಡೆ ಇದ್ದಾರೆ. 100% ನಾವು ಅಧ್ಯಕ್ಷರಿಗೆ ಸರ್ ಹಾಗೇ ಆಗ್ತೀವಿ ಅಂತ ಒಂದು ತುಂಬ ನಂಬಿಕೆ ಇದೆ ಸರ್. ನಮ್ಮ ಶಾಸಕರಿಗಾಗಲಿ ನಮಗಾಗಲಿ ಎಲ್ಲರಿಗೂ ನಂಬಿಕೆ ಇದೆ. ಥ್ಯಾಂಕ್ ಯು.